ಒಂದು ಹೊಸ ಫ್ಲೇವರ್ ಸಿಗುತ್ತೆ ಯಶ್ ಫ್ಯಾನ್ಸಿಗೆ, ಇದಕ್ಕಿಂತ ಇನ್ನೇನು ಬೇಕು. ಹೇ ಗೈಸ್, ವೆಲ್ಕಮ್ ಟು ಕೆಬಿಪಿಯ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೆ ಹೊರಟಿರೋಂಥದ್ದು S19 ಮೂವೀಸ್ ಬಗ್ಗೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ರೋಬೋ 2.0 ಮಾಡಿರೋರು ಯಶ್ ಅವ್ರಿಗೆ ಎಂಥ ಮೂವಿ ಇಟ್ಟಿರ್ಬೋದು, ಯಾವ ಥರ ಸ್ಕ್ರಿಪ್ಟ್ ಇಟ್ಟಿರ್ಬೋದು, ಯಾವ ಥರ ಸೈಫೈ ಬೇಸ್ಡ್ ಮೂವಿ ಮಾಡ್ತಿರ್ಬೋದು. ಇನ್ನೊಂದು ಹ್ಯಾಶ್ ಟ್ಯಾಗ್ ಟ್ರೆಂಡಿಂಗ್ ನಡೀತಿದೆ, S19 ಅಲ್ಲ S54 ಅನ್ನೋದು ಒಂದು ಟ್ರೆಂಡಿಂಗ್ ನಡೀತಿದೆ. ಇದೇನು ಬೇರೇನೂ ಅಲ್ಲ ಗುರು, S19 ಬರಲಿ ಗುರು, 54 ಬಗ್ಗೆ ಆಮೇಲೆ ಮಾತಾಡುವಂತೆ ಅಂತೆಲ್ಲ ಹೇಳೋಕೆ ಹೋಗ್ಬಿಡಿ. ಯಾಕೆಂದರೆ ಇದೊಂದು ವಿಷಯ, ಹಿಂದಿ ಮಾರ್ಕೆಟಲ್ಲಿ ಪರ್ ಡೇ ಕಲೆಕ್ಷನ್ 54 crore ನಡೀತಿರೋವಂಥದ್ದು, ಅದರದ್ದು ಹ್ಯಾಶ್ ಟ್ಯಾಗ್ ನಡೀತಿರೋವಂಥದ್ದು. ಲೈಕ್ ಪರ್ ಡೇ ಅರ್ನಿಂಗು ಯಶ್ ಅವ್ರ ಮಾರ್ಕೆಟ್ ಹೇಗಿದೆ ಅಂದರೆ, ಪರ್ ಡೇ ಅರ್ನಿಂಗು 54 crores ಹಿಂದಿ ಮಾರ್ಕೆಟಲ್ಲಿ, ಅದ್ರ ಬಗ್ಗೆ ಟ್ರೆಂಡಿಂಗ್ ನಡೀತಿರೋವಂಥದ್ದು. ಲೈಕ್ ನಾನು ನೋಡಿದ ತಕ್ಷಣ ಶಾಕ್ ಆದ, ಇದೇನಪ್ಪ ಈ ಆರ್ಟಿಕಲಲ್ಲಿ ಈ ಥರ ಬರೆದಿದ್ದಾರಲ್ಲ ಹ್ಯಾಶ್ ಟ್ಯಾಗ್ S54 ಅಂತ. ಲೈಕ್ S19 ಬರಲಿ ಗುರು, ಏನೂ ಅಪ್ಡೇಟ್ ಕೊಡ್ತಾ ಇಲ್ಲ ಇಲ್ಲಿ ಅಂತ. ಆದಷ್ಟು ಬೇಗ ಬರ್ತಿರೋವಂಥ ಮೂವಿ, ಯಾವುದೊಂದು ಮೂವಿನ ತಡೆದು ಈ ಮೂವಿನ ಮಾಡ್ತಿದ್ದಾರೆ ಅಂದರೆ, ಇದೇ ಆದಷ್ಟು ಬೇಗ ಬರ್ತಿರೋವಂಥದ್ದು. ಕರಣ್ ಜೋಹರ್ ಅವರು ಮತ್ತು ನೆಟ್ಫ್ಲಿಕ್ಸ್ ಅವರು ಸೇರಿ ಇದಕ್ಕೆ ಒಂದು ಪ್ರೊಡ್ಯೂಸ್ ಮಾಡ್ತಿರೋಂಥಂದರೆ ಫಂಡಿಂಗ್ ಮಾಡ್ತಿರೋಂಥದ್ದು, ಲೈಕ್ ಮೂವಿ ಮಾಡೋದಕ್ಕೋಸ್ಕರ ಪ್ರೊಡ್ಯೂಸಿಂಗ್. ಸೊ ಇದಕ್ಕೆ ಶಂಕರ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಅಂದರೆ, ಅಂಥ ಒಂದು ಸೈಫೈ ಬೇಸ್ಡೇ ಮೂವಿ ಆಗ್ತಿರೋಂಥದ್ದು. ಆ ಲೇಟೆಸ್ಟಾಗಿ ನೀವು ಈ ವಿಡಿಯೋ ಸಮೇತ ನೋಡಿರ್ತೀರ ಈ ಥರ ಶೂಟಿಂಗ್ ಇದು, ಅದು ಐರನ್ ಮ್ಯಾನ್ ಅವರ ಸ್ಟಂಟ್ ಮ್ಯಾನ್, ಅವರು ಅದನ್ನು ಯಶ್ ಅವರಿಗೆ ಈ ಥರ ಶೂಟಿಂಗ್ ಯಾವ ಥರ ಮಾಡಬೇಕು ಅಂತ ಕಲಿಸ್ತಿದ್ದಾರೆ ಅಂದರೆ, ಲೈಕ್ ಟ್ರೈನಿಂಗ್ ಮಾಡ್ತಿದ್ದಾರೆ. ಜಸ್ಟ್ ನಮಗೆ ನೋಡಿದ ತಕ್ಷಣ ವಾವ್, ಇವರು ಏನೋ ಮೂವಿ ಫೀಲ್ಡಲ್ಲಿ ಇದ್ದಾರೆ, ಇನ್ನೂ ಏನೋ ಆ್ಯಕ್ಷನ್ ನಡೀತಾ ಇದೆ ಅನ್ನೋ ರೀತಿ ಇತ್ತು. ಬಟ್ ಅವ್ರು ಬೇಸಿಕಲಿ ಅವರ ಎಂಜಾಯ್ಮೆಂಟಲ್ಲಿ ಒಂಥರ ಸ್ಟಂಟಿಗೆ ಕಲಿಯಕ್ಕೆ ಬಂದಂಗಿತ್ತು. ನಿಮಗೇನು ಅನ್ನಿಸ್ತು ಅದನ್ನು ಹೇಳಿ. ಇದುವರೆಗೂ ಒಂದು ಅಪ್ಡೇಟ್ ಕೂಡ ಬರ್ತಾ ಇಲ್ಲ, ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡ್ತಾ ಇಲ್ಲ, ಒಂದು S19 ಅನ್ನೋದು ಬಿಟ್ಟರೆ ಬೇರೆ ಯಾವ ಒಂದು ವಿಷಯನೂ ಯಶ್ ಅವ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಇದು ಒಂಥರ ಹೆಂಗನ್ಸುತ್ತೆ ಅಂದರೆ, ಫ್ಯಾನ್ಸ್ಗಳೆಲ್ಲ ವೆಯ್ಟ್ ಮಾಡ್ತಿದ್ದಾರಾ, ಏನು ಕನ್ನಡಿಗರು ಫ್ಯಾನ್ಸ್ ಏನು ಕಮ್ಮಿನ ಗುರು, ಆಚೆ ಇಂಡಿಯನ್ ಮಾರ್ಕೆಟ್ ಬಿಡು, ಕನ್ನಡಿಗರು ಏನು ಕಮ್ಮಿ ಕಾಯ್ತಾ ಇದ್ದಾರೆ, ಯಪ್ಪ ಇನ್ನೇನು ಹೊಡೆದಾಡೋದೊಂದು ಬಾಕಿ ಒಬ್ಬೊಬ್ರಿಗೊಬ್ರು, ಹಂಗಾಗೋಗಿದೆ ಸ್ಥಿತಿ. ನನಗೆ ಒಂದ್ಸರಿ ಇವು ಶಂಕರ್ ಅವ್ರ ಜೊತೆ ಈ ಥರ ಮೂವಿ ಮಾಡ್ತಿದ್ದಾರೆ ಅಂದ ತಕ್ಷಣ ಸಡನ್ ಆಗಿ ತಲೆ ಕೊಡ್ದಿದ್ದೊಂದೆ, ಯಾವ ಥರ ಆ್ಯಕ್ಷನ್ ಇರ್ಬೋದು, ಯಶ್ ಅವ್ರ ಕೈಲಿ ಯಾವ ಥರ ಆ್ಯಕ್ಷನ್ ಮಾಡಿಸ್ಬೋದು. ನೀವು ನೋಡಿರ್ತೀರಾ KGF ಅಷ್ಟೇನು ಆ್ಯಕ್ಷನ್ಸ್ ಇರಲಿಲ್ಲ, ಎಷ್ಟೋರು ಆ್ಯಕ್ಷನ್ಸ್ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನು, ಎಲ್ಲೆಲ್ಗೂ ಹೋಗ್ಬೇಡಿ. ಅಂದರೆ ಆ್ಯಕ್ಷನ್ಸ್ ಇರಲಿಲ್ಲ ಅಂದ ತಕ್ಷಣ ಒರಿಜಿನಾಲಿಟಿ ಇತ್ತು ಅವಂದರೆ, ಹೊಡೆದಾಡೋ ರೀತಿಯಲ್ಲಿ ಗುದ್ದಾಡ್ತಿದ್ದಾರೆ, ಏನು ಹೊಡೆದಿದ ತಕ್ಷಣ ಎಲ್ಲೆಲ್ಲೋ ಹಾರೋಗಿ ಬೀಳ್ತಾ ಇಲ್ಲ, ಹೊಡೆದಾಡ್ತಿದ್ದಾರೆ ಗುದ್ದಾಡ್ತಿದ್ದಾರೆ, ಇನ್ನೇನು ಅದಿರನ ಜೊತೆ ಫೈಟ್ ನೋಡಬೇಕು, ತಳ್ಳಾಡ್ತಿದ್ದಾರೆ, ಒಬ್ಬರು ಸುಸ್ತಾಗಿದ್ದಾರೆ ತಳ್ಳಾಡ್ತಿದ್ದಾರೆ, ಒರಿಜಿನಾಲಿಟಿ ಇತ್ತು. ಬಟ್ ಶಂಕರ್ ಅವ್ರ ವಿಷಯದಲ್ಲಿ ಆ ಥರ ಇರಲ್ಲ, ಸೈಫೈ ಬೇಸ್ಡ್ ಇರುತ್ತೆ ಅವ್ರದ್ದು, ಒಂದು ರೋಬೋಟ್ಸ್ ಆ ಥರ ಏನಾದ್ರು ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ, ಒಂದು ಹೊಸ ಫ್ಲೇವರ್ ಸಿಗುತ್ತೆ ಯಶ್ ಫ್ಯಾನ್ಸಿಗೆ, ಇದಕ್ಕಿಂತ ಇನ್ನೇನು ಬೇಕು. ಸೊ ಗೈಸ್, ಇದಿಷ್ಟು ನನಗನ್ಸಿದ್ದು. ನಿಮಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಅಭಿಪ್ರಾಯಗಳು ಏನೇನಿದೆ ಅದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ವೀಡಿಯೋ ಇಷ್ಟು. ನಿಮಗೆ ಈ ವಿಡಿಯೋ ಲೈಕ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸೂಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.